हेलो कारण चलते कोई बंद रहे कि
ಮೊದಲನೇ ಬಾರಿ ಕಟ್ತಾ ಇದ್ದೀವಿ. ಇವತ್ತು ಒಂದು 300 ಕೆಜಿ ಮರದ ಮುಟ್ಟೆ ಮರದ ಅಂಬಾರಿಯಲ್ಲಿ ಹಾಕಿ ನಾವು ಮಣಿಮಂಟಪ ತನಕ ನಡಿಬೇಕಂತ ಇದ್ದೀವಿ. ಮಣಿಮಂಟಪ ಹೋಗಿ ಬರಕ್ಕೆ ನಮಗೆ ಸಾಮಾನ್ಯವಾಗಿ ಆಗ್ತಿಲ್ಲ, ಒಂದು ಕಾಲು ಗಂಟೆ ಹೋಗಕ್ಕೆ, 1 ಕಾಲು ಗಂಟೆ ಬರಕ್ಕೆ, 1 ಕಾಲು ಗಂಟೆ ಒಂದು 2.5 ಗಂಟೆ ಆಗ್ತಾ ಇತ್ತು. ಇವತ್ತು ಮೊದಲನೇ ಬಾರಿ ನಾವು ಮರದ ಅಂಬಾರಿ ಕಟ್ಟಿದ್ದೀವಿ, ಅದರಲ್ಲಿ ಈಗ ಮರದ ಮುಟ್ಟೆಯಲ್ಲಿ ಸಹ ಹಾಕ್ತಾ ಇದ್ದೀವಿ. ನೋಡಬೇಕು ಇವತ್ತು ಹೋಗಿ ಬರಕ್ಕೆ ಎಷ್ಟು ಟೈಮ್ ಆಗುತ್ತೆ ಅಂತ. ಯಾಕಂದರೆ ಈಗ ಇಷ್ಟು ದಿನ ನಾವು ತೊಟ್ಟಿಲಲ್ಲಿ ಮರದ ಮುಟ್ಟೆ ಹಾಕಿ ತಾಲೀಮನ್ನು ಮಾಡಿಸಿದ್ದೀವಿ. ಆ ಟೈಮಲ್ಲಿ ಏನಂತ ಹೇಳಿದರೆ ಫ್ಲಾಟ್ ಸರ್ಫೇಸ್ ಇರುತ್ತೆ, ಈಗ ಇದು ಮರದ ಅಂಬಾರಿ ಸ್ವಲ್ಪ ಹೈಟ್ ಜಾಸ್ತಿ ಇರುತ್ತೆ. ಈಗ ಹೈಟ್ ವೈಟ್ ಪ್ರಪೋರ್ಷನಲ್ಲಿ ಹೆಂಗೆ ನಡೀತದೆ ಅಂತ ನೋಡಬೇಕು. ಈಗ ಅಭಿಮನ್ಯುವನ್ನು ನಾವು ಕಟ್ಟಿದ್ದೀವಿ, ನೋಡೋಣ ಯಾವುದೇ ತೊಂದರೆವಿಲ್ಲದೆ ಮೇ ಬಿ ಇನ್ನೊಂದು 10-15 ಮಿನಿಟ್ಸಲ್ಲಿ ನಾವು ಅರಮನೆಯಿಂದ ಬಿಡ್ತೀವಿ. ಒಂದೂವರೆ ಗಂಟೆ ಒಳಗಡೆ ಅಲ್ಲಿ ಮಣಿಮಂಟಪಕ್ಕೆ ರೀಚ್ ಆಗ್ತೀವಿ ಅಂತ ನಮ್ಮ ನಂಬಿಕೆ. ನೋಡೋಣ ಅಂತ ಈಗ ಮರದ ಅಂಬಾರಿ 280 ಕೆಜಿ, 280, ಈಗ ಮರಳು ಮುಟ್ಟೆ 300 ಅಂದರೆ 580 ಆಯಿತು. ನಮ್ಮ ನಮ್ದಾಗಾದಿ ಮೇಲ್ಗಡೆ ಕೂತ್ಕೊಂಡಿರೋರು ಎಲ್ಲ ಸೇರಿದ್ರೆ ಒಂದು 200 ಕೆಜಿ ಬರುತ್ತೆ. ಸೊ ಇವತ್ತೇ ನಾವು 750 ಕೆಜಿ ಕ್ರಾಸ್ ಆಗಿಬಿಡ್ತೀವಿ. ದೆನ್ ನಮಗೇನಂತ ಹೇಳಿದ್ರೆ ಚಿನ್ನದ ಅಂಬಾರಿ 750 ಕೆಜಿ, ಸೊ 750 ಪ್ಲಸ್ ನಮ್ದಾಗಾದಿ ಎಲ್ಲ ಸೇರಿದ್ರೆ 1,000 ಕೆಜಿ ಬಂದೇ ಬರುತ್ತೆ. ಈಗಾಗಲೇ ನಾವು ಮರಳು ಮುಟ್ಟೆ ತಾಲೂಮಲ್ಲಿ 1,050 ಕೆಜಿ ಈಗಾಗಲೇ ನಾವು ಮಾಡಿ ಆಯಿತು. ಮರದ ಅಂಬಾರಿಯಲ್ಲಿ ನಾವು 1,050 ಕೆಜಿ ಮಾಡಬೇಕು. ಇದು ರೊಟೇಷನಲ್ಲಿ ಇರುತ್ತೆ, ಬಟ್ ಇದರಲ್ಲಿ ನಾವು ಒಂದು 3 ಆನೆಗೆ ಕಾನ್ಸಂಟ್ರೇಟ್ ಮಾಡೋಣ ಅಂತ ಇದ್ದೀವಿ. ಅಭಿಮನ್ಯು, ದೆನ್ ಧನಂಜಯ್, ಆಮೇಲೆ ಮಹೇಂದ್ರ. ಯಾಕಂದರೆ ಈಗ ನಮ್ಮ ಮಂಡ್ಯಕ್ಕೂ ಈಗ ಆನೆಗಳು ಕೇಳ್ತಿದ್ದಾರೆ, ಸೊ ಮಂಡ್ಯಕ್ಕೂ ನಾವು ಒಂದು ಆನೆ ಕಲಿಸಬೇಕಾಗಿರ್ತದೆ. ಸೊ ಆ ನಿಟ್ಟಿನಲ್ಲಿ ನಾವು ಒಂದು 3 ಆನೆಗೆ ನಾವು ಕಟ್ಟಿ ತಯಾರು ಮಾಡೋಣ ಅಂತ ಇದ್ದೀವಿ. ಮಂಡ್ಯ